ನಮಸ್ಕಾರ, ಕರಾವಳಿ ಸಮಾಚಾರಕ್ಕೆ ಸ್ವಾಗತ. ಇದೀಗ ವಾರ್ತೆಗಳು. ಭಟ್ಕಳ ತಾಲೂಕಾ ಪತ್ರಕರ್ತರಿಗೆ ಆರೋಗ್ಯ ಕಿಟ್ ವಿತರಣೆ, ತಾಲೂಕಾ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ವಿತರಣೆ. ಭಟ್ಕಳ ತಾಲೂಕಿನ ಪತ್ರಕರ್ತರಿಗೆ ಮಾಜಿ ಸಂಸದ ಆರ್ವಿ ದೇಶಪಾಂಡೆ ಹಾಗೂ ಮಾಜಿ ಶಾಸಕ ಮಾಂಕಾಳ್ ವೈದ್ಯರ ಮುಂದಾಳತ್ವದಲ್ಲಿ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಆಕ್ಸಿಮೀಟರ್ ಸಹಿತ ಆರೋಗ್ಯ ಕಿಟ್ಗಳನ್ನು ವಿತರಿಸಲಾಯಿತು. ತಾಲೂಕಿನ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಸಂತೋಷ್ ನಾಯ್ಕ ಅವರು ಕೊರೋನಾ ಫ್ರಂಟ್ಲೈನ್ ವಾರಿಯರ್ಸ್ಗಳಾದ ಪತ್ರಕರ್ತರಿಗೆ ಆರೋಗ್ಯ ಕಿಟ್ಗಳನ್ನು ವಿತರಿಸಿ ಮಾತನಾಡಿ, ಆರ್ವಿ ದೇಶಪಾಂಡೆಯವರ ಸೂಚನೆಯಂತೆ ಜಿಲ್ಲೆಯಾದ್ಯಂತ ಪತ್ರಕರ್ತರಿಗೆ ಆರೋಗ್ಯ ಕಿಟ್ಗಳನ್ನು ವಿತರಿಸಲಾಗಿದ್ದು, ಇಂದು ತಾಲೂಕಿನ ಎಲ್ಲ ಪತ್ರಕರ್ತರಿಗೆ ಆರೋಗ್ಯ ಕಿಟ್ಗಳನ್ನು ವಿತರಿಸಿದ್ದೇವೆ. ಪತ್ರಕರ್ತರು ಕೊರೋನಾ ಸಮಯದಲ್ಲಿ ತುಂಬ ಉತ್ತಮ ಕಾರ್ಯಗಳನ್ನು ಮಾಡಿದ್ದಾರೆ, ಇದು ಪ್ರಶಂಸೆಗೆ ಪಾತ್ರವಾಗಿದೆ ಎಂದು ಹೇಳಿದರು. ರಾಷ್ಟ್ರೀಯ ವಿಪತ್ತು NDMS MA ಆಯ್ತು ಅಂದ್ರೆ ಒಂದು ಆ್ಯಕ್ಟ್ ತಂದು ನ್ಯಾಚುರಲ್ ಏನು ಡಿಸಾಸ್ಟರ್ ಆದಾಗ ಆ ಡಿಸಾಸ್ಟರ್ ನಲ್ಲಿ ಅಥವಾ ಆ ವಿಪತ್ತಿನಲ್ಲಿ ಒಬ್ಬ ಈ ಸಂದರ್ಭದಲ್ಲಿ ತಾಲೂಕಿನ ಕಾಂಗ್ರೆಸ್ ಪಕ್ಷದ ಅಲ್ಪಸಂಖ್ಯಾತ ಘಟಕದ ಅಬ್ದುಲ್ ಮಜೀದ್ ಮಾತನಾಡಿದ್ದು ಹೀಗೆ. ಗಮನಕ್ಕೆ ತಗೊಳ್ಳಿಲ್ಲ, ನನ್ನ ಅನಿಸಿಕೆ ಇದೆ, ನನ್ನ ವೈಯಕ್ತಿಕವಾಗಿ ಹೇಳ್ತಾ ಇದ್ದೀನಿ, ಸರ್ಕಾರವನ್ನ ಅವರಿಗೆ ಮಾಧ್ಯಮ ಮಿತ್ರರಿಗೆ ಸ್ಪೆಷಲ್ ಪ್ಯಾಕೇಜ್ ಅನ್ನ ಘೋಷಣೆ ಮಾಡಬೇಕು. ಯಾಕೆ ಮಾಡಲಿಲ್ಲ ಅಂತ ಹೇಳಿ ಗೊತ್ತಿಲ್ಲ, ಅವ್ರು 2,000-3,000 ಕೆಲವರಿಗೆಲ್ಲ ಮಾಡಿದ್ದಾರೆ, ನನ್ನ ಮನೆಯೂ ಸಹ ಚಿಂತೆ ಮಾಡಿದೆ, ಆದ್ರೆ ಮಾಧ್ಯಮ ಮಿತ್ರರಿಗೆ ಸ್ಪೆಷಲ್ ಪ್ಯಾಕೇಜ್ ಅನ್ನ ಘೋಷಣೆ ಮಾಡಬೇಕು. ಅವರಿಗೆ ಯಾವುದು ಕೂಡ ಇನ್ಕಮ್ ಇರೋದಿಲ್ಲ, ಮಾಧ್ಯಮ ಮಿತ್ರರಿಗೆ ಖಾಲಿ ಬರೆದಿರೋದು ಹೆಚ್ಚಿನ ಲೆಕ್ಕದ ಅರ್ಧ ಸ್ವಲ್ಪ ಸಿಗ್ತದೆ. ಆದ್ರೂ ಕೂಡ ನೀವು ಮುಖ್ಯವಾಗಿ ಏನಂತ ಹೇಳಿದ್ರೆ, ತಾವು ಎಲ್ಲಿಯಾದ್ರೂ ನುಗ್ಗಿ ಕೊರೋನಾ ಟೈಮಿಗೆ ಕೋವಿಡ್ ಟೈಮ್ನಲ್ಲಿ ನುಗ್ಗಿ ಮಾಧ್ಯಮ ಮಿತ್ರರು ವರದಿ ಮಾಡ್ತೀರಿ, ನೀವು ನಿಮ್ಮನ್ನು ನಾವು ಅಭಿನಂದಿಸಬೇಕು. ಮತ್ತೆ ಎರಡನೇದಾಗಿ ಸರ್ಕಾರ ಕೂಡಲೇ ಪ್ಯಾಕೇಜ್ ಅನ್ನ ಘೋಷಣೆ ಮಾಡಬೇಕು ಮಾಧ್ಯಮ ಮಿತ್ರರಿಗೆ, ಇಡೀ ಕರ್ನಾಟಕ. ಈ ಸಂದರ್ಭದಲ್ಲಿ ಪತ್ರಕರ್ತರಾದ ಸುಬ್ರಹ್ಮಣ್ಯ ದಾಸನಕುಡ್ಕೆ, ಮನಮೋಹನ್ ನಾಯ್ಕ್, ವಸಂತ್ ದೇವಾಡಿಗ, ಶಂಕರ್ ನಾಯ್ಕ್, ಉಲ್ಲಾಸ್ ಶಾನ್ಬಾಗ್, ನಸೀಮುಲ್ಲಾ ಗಣಿ, ಮೋಹನ್ ನಾಯ್ಕ್, ಭಾಸ್ಕರ್ ನಾಯ್ಕ್, ರಾಧಾಕೃಷ್ಣ ಭಟ್, ರಾಘವೇಂದ್ರ ಹೆಬ್ಬಾರ್, ಪ್ರಸನ್ನ ಭಟ್, ಉದಯ ನಾಯ್ಕ್, ಅರ್ಜುನ್ ಮಲ್ಯ, ರಾಮಚಂದ್ರ ಕಿಣಿ, ಅತಿಕೂರ್ ರೆಹಮಾನ್, ಇನಾಯತುಲ್ಲಾ ಭಟ್ಕಳ್, ಕುಮಾರ್ ನಾಯ್ಕ್ ಮುಂತಾದವರು ಉಪಸ್ಥಿತರಿದ್ದರು. ಕರಾವಳಿ ಸಮಾಚಾರಕ್ಕಾಗಿ ಉಲ್ಲಾಸ್ ಶಾನ್ಬಾಗ್, ಶಿರಾಲಿ.